ಕೀರ್ತಿ ನಾನೇ ಕರೆಸ್ತೇಮ್ಮ ಮಾತಾಡ್ಬೇಕಿತ್ತಲ್ಲ ಉತ್ತರ ಎರಡ್ ಸೈಡಿಂದನೂ ಬರ್ಲಿ ಅವಳಿಗೆ ಅದೇನ್ ಪ್ರಾಬ್ಲಮ್ ಇದೆ ಅಂತ ಅವ್ಳು ನಿನ್ ಮುಂದೆನ ಬಾಯ್ ಬಿಡ್ಲಿ ಅದಕ್ಕೆ ಕರೆಸ್ತೆ ನಾನ್ ಹೇಳ್ತಾ ಇರೋದು ನಿಜನೂ ಸುಳ್ಳು ಅಂತ ನಿನಗ್ ಅನುಮಾನ ಪುಟ್ಟ ಅದನ್ ಅಂದ್ರೆ ಕೀರ್ತಿನ್ ನಿನ್ ತಾಯಿನ ಅನುಮಾನಿಸ್ತಿದ್ಯಾ ನಾನ್ ಅನುಮಾನಿಸ್ತಿಲ್ಲಮ್ಮ ನಿನ್ ಮೇಲೆ ಬಂದಿರೋ ಆರೋಪನ ದೂರ ಮಾಡಕ್ ಟ್ರೈ ಮಾಡ್ತಿದೀನಿ ಈ ಲಕ್ಷ್ಮಿ ಮಾಡ್ತಿರೋದು ಒಂದೆರಡಲ್ಲ ಅವಳ ಅನುಮಾನಕ್ಕೆ ನನ್ನ ಮಗ ನನ್ನನ್ನ ಪ್ರಶ್ನೆ ಮಾಡ್ತಿದ್ದಾನೆ ಕೀರ್ತಿ ನಿಂಗು ನಾನೊಂದ್ ಮಾತು ಹೇಳ್ಬೇಕು ಒಬ್ರು ಬಗ್ಗೆ ಆರೋಪ ಮಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾಡ್ಬೇಕು ಸುಮ್ನೆ ಬಾಯಿಗ್ ಬಂದಾಗೆಲ್ಲ ಮಾತಾಡೋದಲ್ಲ ನನಗ್ ಗೊತ್ತು ಇತ್ತೀಚೆಗೆ ನಿಂಗ ಅಭ್ಯಾಸ ಆಗಿದೆ ಅಂತ ಆದ್ರೆ ನನ್ನ ಮುನ್ ವಿಷಯದಲ್ಲಿ ಆ ತರ ಬುದ್ಧಿ ತೋರಿಸ್ಬೇಡ ಅಂತ ಹೇಳ್ಬೇಕಿತ್ತು ಯಾಕೆ ಏನೇನೋ ಮಾತಾಡ್ತಿದ್ಯಾ ವೈಶ್ ನಾನ್ ನಿಮ್ಮಮ್ಮಗೆ ಅಮ್ಮಂಗ್ ಏನ್ ಮಾಡ್ದೆ ನೀನು ನನ್ ಜೊತೆ ಬ್ರೇಕಪ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಅಮ್ಮ ಕಾರಣ ಅಂತ ನಂಗೆ ಗೊತ್ತಾಗ್ಬೇಕಿತ್ತು ಹೇಳು ಅಮ್ಮ ಹೇಳ್ಕೊಟ್ಟು ನೀನನ್ನ ಬಿಟ್ಟಿದ್ದಾ ಏನ್ ಹೇಳೋದಕ್ ಬರ್ತಿದ್ಯಾ ಅಂದ್ರೆ ನಿನ್ಗ ಅನುಮಾನ ಇದೆಯಾ ಅದ್ಕೆ ಅವ್ರೇನಾದ್ರೂ ಮಾಡಿರ್ಬೋದು ಅಂತ್ಯಾ ಹಾಗೇನಿಲ್ಲ ಚಿಕ್ಕಮ್ಮ ನನ್ಗೆಂತ ಅನುಮಾನ ಆತರ ಎಲ್ಲ ಏನಿಲ್ಲ ಏನೋ ಎಲ್ಲ ಕಡೆ ಅವ್ರ ಹೆಸ್ರೇ ಬರುತ್ತಲ್ವಾ ಅದ್ರಲ್ಲೂ ಕಾರುಣ್ಯ ಆಂಟಿ ಅಂತೂ ಕೂತ್ರು ನಿಂತ್ರು ಅತ್ತೇನೆ ಬೈತಾರೆ ದೂರ ಹೇಳ್ತಾರೆ ಅದಕ್ಕೆ ಆತರ ಏನಾದ್ರೂ ಆಗಿರ್ಬೋದು ಅಂತ ಪ್ರಶ್ನೆ ಉಟ್ಕೊಳ್ತು ಅಷ್ಟೆ ಓ ಅತ್ತೆ ಬಗ್ಗೆ ನನ್ಗಸೂಯೆ ಇಲ್ಲ ಅನ್ಮಾನ ಇಲ್ಲ ದ್ವೇಷ ಇಲ್ಲ ಏನೂ ಇಲ್ಲ ಚಿಕ್ಕಮ್ಮ ಅಪ್ಪ ಅಮ್ಮ ಇಲ್ಲದೆ ಬೆಳ್ದವಳು ನಾನು ಅತ್ತೆ ಮಾವನ್ನೇ ನನ್ನ ಅಪ್ಪ ಅಮ್ಮ ಅಂತ ಅನ್ಕೊಂಡಿದೀನಿ ಅವ್ರ ಬಗ್ಗೆ ನನ್ಗೆ ತುಂಬಾ ಗೌರವ ಪ್ರೀತಿ ಇದೆ ಆದ್ರೆ ಕೆಲವೊಂದು ವಿಷಯಗಳಲ್ಲಿ ಅವ್ರ ಬಗ್ಗೆ ಹೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಸಿಕ್ತಿಲ್ಲ ಅದ್ರ ಬಗ್ಗೆ ಆತಂಕ ಇದೆ ಏನ್ ಪ್ರಶ್ನೆ ಅದೇ ಈ ಕೀರ್ತಿ ಆಕೆ ಹೀಗೆ ಅತ್ತೆ ಯಾಕೆ ಮತ್ತೆ ಮತ್ತೆ ಕೀರ್ತಿ ವಿಷಯದಲ್ಲಿ ಸಿಕ್ಬಿಳ್ತಾರೆ ಕಾರುಣ್ಯ ಆಂಟಿ ಯಾಕೆ ಹಿಂದೆ ಮುಂದೆ ನೋಡಿದೆ ಅತ್ತೇನೆ ಪ್ರಶ್ನೆ ಮಾಡ್ತಾರೆ ಅದರಲ್ಲೂ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸೋ ಅಷ್ಟು ಯಾರ್ ಮಾಡ್ತಾರೆ ಚಿಕ್ಕಮ್ಮ ಸುಮ್ ಸುಮ್ನೆ ಈ ತರ ಎಲ್ಲ ನಡಿಯಲ್ಲ ಅಲ್ವಾ ಈ ತರದ್ ಎಷ್ಟೋ ಪ್ರಶ್ನೆಗೆ ಉತ್ತರನೇ ಸಿಕ್ತಿಲ್ಲ ಹ್ಮ ಕೆಲವೊಂದೆಲ್ಲ ನಿಗೂಢ ಇದೆ ಸತ್ಯ ನಿಗೂಢವಾಗೇ ಇರುತ್ತೆ ಲಕ್ಷ್ಮಿ ಸತ್ಯ ಏನು ಅನ್ನೋ ಹುಡ್ಕಾಟ ಮಾತ್ರ ನಿಲ್ಲಿಸ್ಬೇಡ ಒಂದಲ್ಲ ಒಂದಿನ ಸತ್ಯ ಗೊತ್ತಾದ್ರೂ ಗೊತ್ತಾಗ್ಬೋದು ಈ ಹುಚ್ಚ ಹುಡುಗಿ ತಲೆ ಬುಡ ಇಲ್ದಂಗೆ ಏನೇನೋ ಓದ್ ಬಿಟ್ರೆ ಅಲ್ಲಿಗೆ ಎಲ್ಲ ಮುಗ್ದಂಗೆ ನಾನ್ ಇಷ್ಟು ವರ್ಷ ಕಟ್ಟಿರೋ ಮಗನ್ ನಮ್ಗೆನ ಇಲ್ಲ ಸಮಾಧಿ ಕೀರ್ತಿ ಅದೇನೋ ನೀ ನನ್ ಜೊತೆ ಮದ್ವೆ ಆಗದಿರೋದಕ್ಕೆ ಬ್ರೇಕಪ್ ಮಾಡ್ಕೊಂಡಿದ್ದಕ್ಕೆ ನಮ್ಮ ಅಮ್ಮನೆ ಕಾರಣ ಅಂತ ಎಲ್ಲ ಕಡೆ ಹೇಳ್ಕೊಂಡ್ ಬಂದಿದೆ ಅಂತ ನಿಜಾನ ಇದಕ್ಕೆಲ್ಲ ನಮ್ಮ ಅಮ್ಮನೆ ಕಾರಣನಾ ಅವ್ರೇನ್ ಮಾಡಿದ್ರು ಹೇಳು ಯಾವತ್ತು ಒಳ್ಳೇದಾಗ್ಲಿ ಅಂತ ಬಯಸೋ ಜೀವ ಅಂತ ಒಂದಿದ್ರೆ ಅದು ತಾಯಿ ಅದು ಒಂದು ತಿಳ್ಕು ಮಿಕ್ಕಿದ್ದೆಲ್ಲ ನಿನಗೆ ಗೊತ್ತಾಗುತ್ತೆ ಅಮ್ಮ ಅಮ್ಮ ರೇಷ್ ಆಕ್ಚುಲಿ ಆಂಟಿ ಹೇಳ್ದಾಗೆ ನಮ್ಮ ಮದುವೆ ಟೈಮ್ ಅಲ್ಲಿ ಏನು ನಮ್ಮ ಮದುವೆ ಟೈಮ್ ಅಲ್ಲಿ ಅಮ್ಮ ಈ ತರ ಹೇಳ್ಕೊಟ್ರಲ್ವಾ ನಿಮಗೆ ರೀ ರೀ ಎಲ್ಲೋದ್ರಿ ಇವ್ರು ಎಲ್ ಹೋದ್ರಿ ಒಂದ್ ಕಡೆ ಕೂತಲ್ ಕೂರಲ್ಲ ಇದ್ದಲ್ಲಿ ಇರಲ್ಲ ಆಯ್ತು ರೀ ಎಲ್ಲಿದ್ದೀರಾ ಭೂಮಿ ಮೇಲೆ ಇದೀನಿ

ಇಷ್ಟ ದೊಡ್ಡ ಭೂಮಿಲಿ ಎಲ್ಲಿದ್ದೀರಾ ಅಂತ ಕರೆಕ್ಟ್ ಹೇಳಿ ಎಲ್ಲೋ ಒಂದ್ ಕಡೆ ಸುಮ್ನೆ ನನ್ ಪಾಡಿಗೆ ಎಲ್ಲಿದ್ದೀರಾ ಅಂತ ಹೇಳ್ತಿರೋ ಇಲ್ವೋ ಹೇಳಿದ್ರೆ ಏನ್ ಮಾಡ್ತೀರಿ ಹೇಳ್ದೆ ಇದ್ರೆ ಏನ್ ಮಾಡ್ತೀರಿ ಹುಡ್ಕೊಂಬಂದು ತಲೆ ಮೇಲೆ ನಾಲ್ಕ್ ಕೊಡ್ತೀನಿ ಹಾ ಕೊಡಕ್ ಆದ್ರೂ ನಾನ್ ಎಲ್ಲಿದ್ದೀನಿ ಅಂತಾದ್ರೂ ಗೊತ್ತಾಗ್ಬೇಕಲ್ವಾ ರೀ ಹೋಗ್ರಿ ಇಷ್ಟೊಂದು ಆಟ ಆಡಸ್ತಿರಲ್ಲ ಎಲ್ ನೋತ್ರಿ ನೀವು ನನ್ನ ಮನೇಲೆಲ್ಲಾ ಹುಡುಕ್ತಾ ಇದೀನಿ ಸ್ಟುಡಿಯೋಗೆ ಬಂದೆ ರೀ ಮಹಾಲಕ್ಷ್ಮಿ ಕೆಲ್ಸ ಇತ್ತು ಲಕ್ಷ್ಮಿ ಕಲ್ ಬಿದ್ರು ಅಣ್ಣ ಹಾಕಿದು ಫುಲ್ ರೊಮ್ಯಾನ್ಸ್ ಓ ಸ್ಟುಡಿಯೋನಾಳ್ ಹೋಗಕ್ ಆಗಿಲ್ವಾ ನೀವ್ ಕಾಣಿಸ್ಲಿಲ್ಲ ಹೋಗಕ್ ಆಗ್ಲಿಲ್ವಾ ಗೊತ್ತಾಗ್ಲಿಲ್ಲ ಗೊತ್ತ ಮಾಡ್ಕೊಳ್ಳಿ ಹೇಳದೆ ಸಾರಿ ಲಕ್ಷ್ಮಿ ಏನ್ ಮಾಡ್ತಿದ್ಯಾ ಲಕ್ಷ್ಮಿ ಕಣ್ಣೆಲ್ಲಿ ಓಡಾಡ್ತಿದ್ಯಾ ಮೈ ಮೇಲೆ ಪ್ರಜ್ಞೆ ಇಲ್ವಾ ಅದು ಅತ್ತೆ ಸಾರಿ ನೋಡಿ ನಡೆಯೋದ್ ಬಿಟ್ಟು ಇದೇ ಮೊಬೈಲ್ ನೋಡ್ಕೊಂಡು ಮೊಬೈಲ್ ಅಲ್ಲಿ ಮೆಸೇಜ್ ಮಾಡ್ತಿದ್ದೆ ಐತೆ ಗೊತ್ತಾಗ್ಲಿಲ್ಲ ಅತ್ಗೆ ನಿಮ್ ಸೊಸೆ ನಿಮ್ ಮಗನ್ ಜೊತೆ ಡೀಪ್ ಲವ್ ಅಲ್ಲಿ ಇದ್ದಾಳೆ ಲವ್ ಅಲ್ಲಿ ಪ್ರಪಂಚನೇ ಕಾಣಿಸಲ್ವಂತೆ ಇನ್ನು ನೀವು ಕಾಣಿಸ್ತೀರಾ ಅಲ್ವಾ ಲಕ್ಷ್ಮಿ